हाई एवरीवन वेलकम बैक टू मई यूट्यूब चैनल एला सीईटी विद्यार्थी नम चल के स्वागत इवते नोड़े निम्बू के सीईटी आंसर शीट हेगी अदर रैंकिंग यहाँ रीति मेंशन अदर बैंक तल्सकोड़ी चानल के सब्सक्राइबर सब्सक्राइब आगो वीडियो इशा नहीं लाइक नाबाद इन निम्हे एर कलम को रिसल्ट शीटली कलम बंदू रैंक कोर्स रैंक इन बंदू निम्न डीटेल्स अंतर इमेंगे डीटेलसली निम्बू सी टी अंकुष्ट बनो मत निम्बू मेन सब्जेक्ट्स निम्बू पी यू सी सेकंड पी सी अंकुष्ट अंदी अली डीटेल्स अंत आप्शन अद्वे क्ली फुल डीटेल्स निम्हे शो मे रेट कलम निम्हे रीति फिजिक्स केमिस्ट्री मैथमेटिक्स बयोलॉजी रीति निम्हे नाकु कलम इन केस नहीं कन्ड म ग्राम कन्ड इन केस कैंडिडेट आदि कन्ड बरदी कलू शो मे निम्हे फैनल एक्साम इश्न अंक बंद नूर के अंत शो मे ನಂತರ ನಿಮಗೆ ಸಿಇಟಿ ಅಂಕಗಳು ಎಷ್ಟು ಬಂದಿದ್ದಾವೆ ಫಿಸಿಕ್ಸ್ ಎಷ್ಟು ಕೆಮಿಸ್ಟ್ರಿ ಎಷ್ಟು ಮ್ಯಾಥ್ಸ್ ಎಷ್ಟು ಬಯಾಲಜಿ ಎಷ್ಟು ಅಂತೇಳಿ ಡೀಟೇಲ್ ಆಗಿ ರೈಟ್ ಸೈಡ್ ಕಾಲಮ್ನಲ್ಲಿ ನಿಮಗೆ ಶೋ ಮಾಡುತ್ತೆ ನೀವು ಅದನ್ನು ರೈಟ್ ಸೈಡ್ ಕಾಲಮ್ನಲ್ಲಿ ನೀವು ನೋಡ್ಬೋದಾಗಿರ್ತದೆ ನಂತರ ನೀವು ನೋಡೋದಾದರೆ ಕನ್ನಡ ಮಾರ್ಕ್ಸ್ ಬಂದುಬಿಟ್ಟು ಯಾಕೆಂದರೆ ಯಾರ್ಯಾರು ಕನ್ನಡ ಮಾಧ್ಯಮ ಕನ್ನಡದಲ್ಲಿ ಬರೆದಿರ್ತೀರ ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳು ಅವರಿಗೆ ಅದು ಕೂಡ ಶೋ ಮಾಡುತ್ತೆ ಇನ್ನು ರೈಟ್ ಸೈಡ್ ಆಫ್ ಕಾಲಮಲ್ಲಿ ನಿಮಗೆ ನಿಮ್ಮದು ರ್ಯಾಂಕ್ ಅಂತ ಶೋ ಮಾಡುತ್ತೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಡೆಂಟಲ್ ಬಂದುಬಿಟ್ಟು ನಿಮಗೆ ನೀಟ್ ರಿಸಲ್ಟ್ ಆದಮೇಲೆ ಅಪ್ಡೇಟ್ ಆಗುತ್ತೆ ಅಲ್ಲಿ ನಂತರ ISMH ಮತ್ತು ಆರ್ಕಿಟೆಕ್ಚರ್ ಕೂಡ ನಾಟ್ ರಿಸಲ್ಟ್ ಬಂದಾದಮೇಲೆ ಅಪ್ಡೇಟ್ ಆಗುತ್ತೆ BSc ಅಗ್ರಿಕಲ್ಚರ್ ವೆಟರ್ನರಿ ಸೈನ್ಸ್ ಮತ್ತು BSc ಪ್ರಾಕ್ಟಿಕಲ್ ಇನ್ ಕೇಸ್ ಏನಾದರೂ ಪ್ರಾಕ್ಟಿಕಲ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಆಗಿದ್ದರೆ ಇಲ್ಲಿ ಶೋ ಮಾಡುತ್ತೆ ಅಕಸ್ಮಾತ್ ಪ್ರಾಕ್ಟಿಕಲ್ ಸ್ವಲ್ಪ ಡಿಲೇ ಆದರೆ ಕೂಡ ಲೇಟಾಗಿ ಇಲ್ಲಿ ಶೋ ಮಾಡ್ಬೋದು ಪ್ರಾಕ್ಟಿಕಲ್ ರಿಸಲ್ಟ್ ಬಂದಮೇಲೆ ನಂತರ ವೆಟರ್ನರಿ ಪ್ರಾಕ್ಟಿಕಲ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ ಮತ್ತು ಬಿ ಫಾರ್ಮ ಡಿ ಫಾರ್ಮ ಇನ್ ಕೇಸ್ ನೀವು ಏರ್ಟೆಲ್ ಅಂಡ್ರೆ ಬಿ ಫಾರ್ಮ್ ಆಗಿದ್ರೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ ಇದು ನಿಮಗೆ ರಿಸಲ್ಟ್ ಶೀಟ್ ಈ ರೀತಿ ಇರುತ್ತೆ ರೈಟ್ಸ್ ಕಾಲಮ್ನಲ್ಲಿ ನಿಮ್ಮದು ರೈಟ್ ಸೈಡ್ ಕಾಲಮಲ್ಲಿ ನಿಮ್ಮದು ನಿಮ್ಮದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ನಿಮ್ಮದು ಪಿ ಯು ಫೈನಲ್ ಎಕ್ಸಾಮ್ದು ಮಾರ್ಕ್ಸ್ಗಳು ಮತ್ತು ಸಿ ಇ ಟಿಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಿ ಆ ಮಾರ್ಕ್ಸ್ಗಳನ್ನ ರೈಟ್ ಸೈಡ್ ಕಾಲಮಲ್ಲಿ ತೋರಿಸುತ್ತೆ ಲೆಫ್ಟ್ ಸೈಡ್ ಕಾಲಮಲ್ಲಿ ಬಂದುಬಿಟ್ಟು ನಿಮ್ಮದು ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂತೇಳಿ ಈ ಥರ ಶೋರ್ಸ್ ತೋರಿಸುತ್ತೆ ಇದು ರಿಸಲ್ಟ್ ಶೀಟ್ ಈಗಿರುತ್ತೆ ನೀವು ರಿಸಲ್ಟ್ ಅಪ್ಡೇಟ್ ಆದಾಗ ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಆಫ್ಟರ್ 28 ತಾರೀಕು ನಂತರ ರಿಸಲ್ಟ್ ಘೋಷಣೆ ಮಾಡೋಕೆ ಆಗೋದಿದೆ ಯಾಕಂದರೆ 28ವರೆಗೂ ಟೈಮ್ ಕೊಟ್ಟಿದ್ದಾರೆ ಅಲ್ಲಿವರೆಗೂ ರಿಸಲ್ಟ್ ಯಾವುದೇ ರೀತಿ ಘೋಷಣೆ ಮಾಡೋಕ್ಕಾಗೋದಿಲ್ಲ ಆಫ್ಟರ್ 28 ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ ಶೀಟ್ ಬಂದುಬಿಟ್ಟು ಈಗಿರುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್